ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ನಾವೆಲ್ಲ ನೆನ್ನೆ ಆರ್ ಸಿ ಬಿ ಗೆದ್ದಿದ್ದಿನ ಸಖತ್ತಾಗಿ ಎಂಜಾಯ್ ಮಾಡಿರ್ತೀವಿ ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅಂತ ಗೊತ್ತು ಸೊ ಆರ್ ಸಿ ಬಿ ಫಸ್ಟ್ನೇ ಮ್ಯಾಚ್ ಯಾವತ್ತು ದೇವರಿಗೆ ಅಂತ ಬಿಡ್ತಾರೆ ಆರ್ ಸಿ ಬಿ ಅವರು ಸೊ ಸೆಕೆಂಡ್ ಮ್ಯಾಚಿಂದ ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಸಾರಿ ಒಂಥರ ಸಂಭ್ರಮದ ಓಪನಿಂಗ್ ಸಿಕ್ಕಿದೆ ಅಂತ ಹೇಳ್ಬೋದು ಎಲ್ರಿಗೂ ಗೊತ್ತು ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊಂಡು ಪ್ರತಿ ಸಾರಿನೂ ಆರ್ ಸಿ ಬಿ ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡ್ತಾರೆ ಕೊನೆಯಲ್ಲಿ ಈ ಸಲನೂ ತಪ್ಪು ನಮ್ದೆ ಅಂತ ಹೇಳಿಬಿಟ್ಟು ಮುಂದಿನ ಸಲ ಕಪ್ ನಮ್ದೆ ಅಂತ ಹೊರಡ್ತಾರೆ ಆದರೆ ಈ ಸಾರಿ ನಿಜವಾಗ್ಲೂ ಒಂಥರ ಬ್ಯಾಲೆನ್ಸ್ಡ್ ಆಗಿದೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ನಾವು ಗಮನಿಸಬೇಕು ಇನ್ನೂ ಆರ್ ಸಿ ಬಿಗೆ ಮ್ಯಾಕ್ಸ್ವೆಲ್ ಎಂಟ್ರಿ ಕೊಟ್ಟಿಲ್ಲ ಹೇಸಲ್ಡ್ ಎಂಟ್ರಿ ಕೊಟ್ಟಿಲ್ಲ ಇಬ್ಬರು ಕೂಡ ಇನ್ನೂ ಆಸ್ಟ್ರೇಲಿಯಾ ಸೀರೀಸಲ್ಲಿದ್ದಾರೆ ಪಾಕಿಸ್ತಾನ ಆಸ್ಟ್ರೇಲಿಯಾ ಏನು ನಡೀತಾ ಇದೆ ಟೆಸ್ಟ್ ಸೀರೀಸ್ ಏನಿದೆ ಸೊ ಅಲ್ಲಿ ಒನ್ ಡೇ ಈಗ ಒನ್ ಡೇ ನಡೀತಾ ಇದೆ ಅಲ್ಲಿದ್ದಾರೆ ಅವರಿನ್ನೂ ಎಂಟ್ರಿ ಕೊಟ್ಟಿಲ್ಲ ಮ್ಯಾಕ್ಸ್ವೆಲ್ ರೀಸೆಂಟಾಗಿ ಮದುವೆ ಆಯಿತು ನಮ್ಮದೇ ಇಂಡಿಯನ್ ಜೊತೆ ಮದುವೆ ಆಯಿತು ಸೊ ಆ ಬ್ಯುಸಿಗಳಲ್ಲಿದ್ದಾರೆ ಅದ್ರ ನಡುವೆ ಕೂಡ ನಮ್ಮ ಇಂಡಿಯಾ ಬೇರೆಯೇ ಲೆವೆಲಲ್ಲಿ ಇನ್ನೂ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಎಂಟ್ರಿ ಆಗಿಲ್ಲ ಸೊ ನಮ್ಮ ಆರ್ ಸಿ ಬಿ ಟೀಮ್ ಆಡ್ತಾ ಇದೆ ನಿಜವಾಗ್ಲೂ ನಾವು ಫಸ್ಟ್ ಮ್ಯಾಚ್ ನೋಡಿದ್ವಿ ಇನ್ನೂರ ಐದು ಕೊಟ್ಟು ಟಾರ್ಗೆಟ್ನ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವತ್ತು ಎಲ್ಲ ಬ್ಯಾಟ್ಸ್ಮನ್ಸ್ ಚೆನ್ನಾಗಿ ಆಡಿದರು ಸಖತ್ತಾಗಿ ಆಡಿದರು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ ಅನ್ನೋದು ಪ್ರೂವ್ ಆಯಿತು ಆದರೆ ಇನ್ನೊಂದು ಕಡೆ ಪಂಜಾಬ್ ಕಿಂಗ್ಸ್ ಇಲೆವೆನ್ ಅವರು ಅದಕ್ಕಿಂತ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು ಸೊ ಅವರು ಆರ್ ಸಿ ಬಿನ ಸೋಲ್ಸಿದ್ರು ಆದರೆ ಆವತ್ತು ಬ್ಯಾಟಿಂಗ್ ಚೆನ್ನಾಗಿತ್ತು ಅಂತ ಏನು ಪ್ರೂವ್ ಮಾಡ್ಕೊಂಡಿದ್ರು ಆವತ್ತೆಲ್ಲ ಬೌಲಿಂಗಲ್ಲಿದೆ ಒನ್ ಇಂದು ಹಸರಂಗ ಆಗಲಿ ಹರ್ಷಲ್ ಪಟೇಲ್ ಆಗಲಿ ಅಥವಾ ಎಲ್ಲ ಸಿರಾಜ್ ಒಬ್ಬರು ಎರಡು ವಿಕೆಟ್ ತೊಗೊಂಡಿದ್ರು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಒಂದು ವಿಕೆಟು ಇಲ್ಲ ವಿಕೆಟೇ ತೊಗೊಂಡಿರಲಿಲ್ಲ ದೀಪ್ ಅವರು ಕೂಡ ನೆನ್ನೆ ಮೂರು ವಿಕೆಟ್ ತೊಗೊಂಡಿದ್ರು ಆವತ್ತು ಅವರು ಕೂಡ ಫೇಲ್ಯೂರ್ ಆಗಿದ್ದರು ಆದರೆ ಇವತ್ತು ನಮ್ಮದು ಬೌಲಿಂಗ್ ಕೂಡ ಚೆನ್ನಾಗಿದೆ ಅಂತ ಪ್ರೂವ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ನೆನ್ನೆಯ ಮ್ಯಾಚ್ಗಳು ನೋಡಿದರೆ ಏನು ಆ ಟಾರ್ಗೆಟ್ ಎಷ್ಟು ಕಡಿಮೆಗೆ ಆಲ್ಔಟ್ ಮಾಡಿಬಿಟ್ರು ಅಂತ ಹೇಳಿದರೆ ಏಯ್ಟೀನ್ ಪಾಯಿಂಟ್ ಫೈವ್ ಆಲ್ ಔಟ್ ಮಾಡಿದರು ಕೆ ಆರ್ನ ಕೆ ಕೆ ಆರ್ ತುಂಬ ಒಳ್ಳೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಇತ್ತು ರಜಲ್ ಇಪ್ಪತ್ತೈದು ಹೊಡೆದ್ರು ಸೊ ಅಂಥ ರಸಲನ್ನು ಕೂಡ ಔಟ್ ಮಾಡಿದರು ಸೊ ಹೀಗೆ ಆರ್ ಸಿ ಬಿ ಒಳ್ಳೆ ಬೌಲಿಂಗನ್ನು ಪ್ರದರ್ಶನ ಮಾಡ್ತು ಸೊ ಇಲ್ಲಿ ಖುಷಿಯಾಗೋದೇನೆಂದರೆ ಫಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ ನಮ್ಮದು ಸಖದಾಗಿದೆ ಅಂತ ಹೇಳಿದು ಸೆಕೆಂಡ್ ಮ್ಯಾಚಲ್ಲಿ ಬೌಲಿಂಗ್ ಸೂಪರಾಗಿ ಮಾಡ್ತೀವಿ ಅಂತ ಪ್ರೂವ್ ಮಾಡಿದ್ದಾರೆ ಮೊದಲ ಎರಡು ಮ್ಯಾಚಲ್ಲೇ ಆರ್ ಸಿ ಬಿ ಅವರು ನಾವು ಮುಂದಿನ ದಿನಗಳಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಏನಾದರೂ ಸ್ಟ್ರಾಂಗ್ ಆದರೆ ಇನ್ನು ಮ್ಯಾಕ್ಸ್ವೆಲ್ ಮತ್ತು ಹೆಸಲ್ವುಡ್ ಬಂದು ಸೇರ್ಕೊಂಡ್ರೆ ಅದ್ರ ಲೆವೆಲ್ ಬೇರೆನೇ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ ಯಾಕೆಂದರೆ ಯಾವತ್ತು ಐ ಪಿ ಎಲ್ನಲ್ಲಿ ಆಸ್ಟ್ರೇಲಿಯನ್ ಪ್ಲೇಯರ್ಸು ಇಂಡಿಯನ್ಸನ್ನು ಬಿಟ್ಟರೆ ಅವರೇ ಇರ್ತಾರೆ ಟಾಪಲ್ಲಿ ಸೊ ಅವ್ರ ಪರ್ಫಾರ್ಮೆನ್ಸ್ ಯಾಕೆಂದರೆ ಇಂಡಿಯನ್ ಪಿಚಸ್ಗೆ ಇಂಡಿಯನ್ ಏನು ಸಬ್ಕಾಂಟಿನೆಂಟ್ನ ಈ ಒಂದು ಏನು ಕಂಡೀಷನ್ಸ್ನ ತುಂಬ ಚೆನ್ನಾಗಿ ಇಂಡಿಯನ್ಸ್ಗಿಂತ ಇಂಡಿಯನ್ಸ್ ಜೊತೆ ಜೊತೆಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಅಂದರೆ ಆಸ್ಟ್ರೇಲಿಯನ್ಸ್ ಇಂಡಿಯನ್ ಆಸ್ಟ್ರೇಲಿಯನ್ ಸೀರೀಸ್ ಜಾಸ್ತಿ ಇರುತ್ತೆ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿಗೆ ಜಾಸ್ತಿ ಹೋಗಿ ಸೀರೀಸ್ ಆಡ್ತಾರೆ ಸೊ ಇನ್ನು ಮ್ಯಾಕ್ಸ್ವೆಲ್ ಬರಬೇಕಾಗಿದೆ ಹೆಸಲ್ ಬರಬೇಕಾಗಿದೆ ಇವರಿಬ್ಬರು ಬಂದರೆ ಒಂದು ಟಾಪು ಬೌಲಿಂಗಲ್ಲಿ ಇನ್ನೊಂದು ಟಾಪ್ ಬಂದರೆ ಇಬ್ರು ಬಂದುಬಿಟ್ರಂತೂ ಆರ್ ಸಿ ಬಿ ಅನ್ಬೀಟೇಬಲ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಿನ್ನೆ ಮ್ಯಾಚ್ ಯಾರ್ಯಾರೆಲ್ಲ ಎಂಜಾಯ್ ಮಾಡಿರ್ತರೋ ಆದರೆ ಒಂದು ಕಡೆ ಎಂಜಾಯ್ ಮಾಡಿದರೂ ಕೂಡ ಆರ್ ಸಿ ಬಿ ಕೊನೆವರೆಗೂ ಅದೇನೂ ಹೇಳ್ತಾರಲ್ಲ ಗೆಲ್ಲೋವರೆಗೂ ಗೆಲ್ಸೋದು ಯಾವ ರೀತಿ ಗೆಲ್ಲಿಸ್ತಾರೆ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ ಅದು ನಾನು ಹೇಳೋಕ್ಕೋಗೋಲ್ಲ ಸೊ ಆ ಥರ ಆರ್ ಸಿ ಬಿ ಅವರು ಯಾಕೆಂದರೆ ಅವ್ರು ಏಯ್ಟೀನ್ ಪಾಯಿಂಟ್ ಫೈವ್ ಓವರ್ಸ್ ಹೊಡ್ದಿದ್ದೀನಿ ಇವ್ರು ನೈನ್ಟೀನ್ ಪಾಯಿಂಟ್ ಟೂ ಓರ್ಸ್ವರೆಗೂ ಹೋದ್ರು ಆದರೆ ಲಾಸ್ಟಲ್ಲಿ ಅದೇ ಸಿಕ್ಸ್ ಚಚ್ ಬಿಸಾಕೊಂಥ ರಸಲ್ಗೆ ಸಿಕ್ಸ್ಗಳನ್ನ ಹೊಡೆದು ನಮ್ಮ ದಿನೇಶ್ ಕಾರ್ತಿಕ್ ಅವರು ನನ್ನನ್ನು ಯಾಕೆ ತೊಗೊಂಡ್ರು ಐದು ಕೋಟಿ ಕೊಟ್ಟು ಹೇಳಿ ಪ್ರೂವ್ ಮಾಡಿಕೊಂಡ್ರು ಅಂತ ಹೇಳ್ಬೋದು ಇನ್ನೊಂದು ಕಡೆ ಒಂದ್ ಹಸರಂಗ ನೆನೆ ನನ್ನನ್ನು ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ಕೊಟ್ಟು ಯಾಕೆ ಆರ್ ಸಿ ಬಿ ತೊಗೊಂಡ್ರು ಅಂತೇಳಿ ನಾಲ್ಕು ವಿಕೆಟ್ಗಳನ್ನ ತೊಗೊಂಡು ಪ್ರೂವ್ ಮಾಡಿಕೊಂಡ್ರು ಅಂತ ಹೇಳ್ಬೋದು ಸೊ ಹೀಗಾಗಿ ಎರಡನೇ ಪಂದ್ಯದಲ್ಲೇ ಆರ್ ಸಿ ಬಿ ಒಂಥರ ಸೋತು ಗೆದ್ದಂಗೆ ಆಗಿದೆ ಒಂದು ಕಡೆ ಸಂಭ್ರಮದ ಜೊತೆ ಖುಷಿ ಇದೆ ಫಸ್ಟ್ ಮ್ಯಾಚಲ್ಲಿ ಗೆದ್ದು ಸೋತಿದ್ರು ಯಾಕೆಂದರೆ ಇನ್ನೂ ಟಾರ್ಗೆಟ್ ಕೊಟ್ಟು ಕೂಡ ಸೋತಿದ್ರು ನೆನ್ನೆ ಏನು ಆ ಸೋತು ಕೂಡ ಗೆದ್ದರು ಸೊ ಹಾಗಾಗಿ ಏನೇ ಆಗಲಿ ನಾವು ಆರ್ ಸಿ ಬಿನ ಸಪೋರ್ಟ್ ಮಾಡ್ತೀವಿ ಸೊ ಆರ್ ಸಿ ಬಿ ನೆಕ್ಸ್ಟು ಇನ್ನೂ ದೊಡ್ಡ ಲೆವೆಲಲ್ಲಿ ಗೆಲ್ಲುತ್ತೆ ಸೊ ಸೇ ಮತ್ತು ಮುಂದಿನ ಮ್ಯಾಚ್ಗಳು ಇನ್ನೂ ಸಖತ್ತಾಗಿರುತ್ತೆ ಅಂತ ನಿರೀಕ್ಷೆ ಮಾಡ್ತೀವಿ ಇದೇ ರೀತಿ ನಾವು ಆರ್ ಸಿ ಬಿ ಮ್ಯಾಚ್ ಹಾ ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ನೀವು ಮಿಸ್ ಮಾಡ್ದೆ ನೋಡ್ತಾರೆ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ